ನಗುವೇ ಇಲ್ಲ ಯಾಕೆ ಗೊತ್ತಾ ಸರ್ಕಾರದಲ್ಲಿ ಈಗ ಮತ್ತೆ ಅಸಮಾಧಾನದ ಕಿಡಿ ಈಗ ಹೊತ್ತಿಕೊಂಡಿದೆ ಬೆಂಕಿ ಆರಿಸೋಕೆ ನಿಗಮ ಮಂಡಳಿ ಅನ್ನುವ ನೀರು ಹಾಕಿದ್ರು ಕೂಡ ಈ ಕಿಡಿ ಆರ್ತಾನೆ ಇಲ್ಲ ಹಾಗಾದ್ರೆ ಇವತ್ತು ಏನಾಯ್ತು ನೋಡೋಣ ಸವಾಲುಗಳ ವರ್ಷ ಪರಿಹಾರದ ಸ್ಪರ್ಶವೇ ಇಲ್ಲ ಬಿಎಸ್ವೈ ಟೀಮ್ನಲ್ಲಿ ಸಿಟ್ಟು ಅಸಮಾಧಾನದ ಕಿಡಿ ಕೊರೋನಾ ಬಂದು ಜನ ಸಾಯ್ತಿದ್ದಾರೆ ರಾಜ್ಯದ ಆರ್ಥಿಕ ಸ್ಥಿತಿ ನೆಲಕಚ್ಚಿದೆ 2000 ಕೋಟಿ ಹಗರಣದ ದುರ್ವಾಸನೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಎಷ್ಟಾದರೂ ಜನರಿಂದ ಓಟು ಹಾಕಿಸಿಕೊಂಡವರಿಗೆ ಕುರ್ಚಿನೇ ಮುಖ್ಯ ಆಗಿದೆ ಅದರಲ್ಲೂ ಯಡೂರಪ್ಪನವರು ಸಂಪುಟ ಪುನರ್ರಚನೆಗೆ ಕೈ ಹಾಕ್ತಿದಂತೆ ಮೂಲ ಬಿಜೆಪಿ ಶಾಸಕರ ಪಿತ್ತ ನೆತ್ತಿಗೇರ್ತಿದ್ದು ಆಕ್ರೋಶ ಮುನಿಸು ಎಲ್ಲ ಒಟ್ಟೊಟ್ಟಿಗೆ ಬ್ಲಾಸ್ಟ್ ಆಗ್ತಿದೆ ಇದಕ್ಕೆಲ್ಲ ಕಾರಣ ಇವತ್ತು ನಿಗಮ ಮಂಡಳಿಗೆ ನಡೆದ ನೇಮಕಾತಿ ಆಗಸ್ಟ್ನಲ್ಲಿ ಯಡೂರಪ್ಪ ಸಂಪುಟಕ್ಕೆ ಸರ್ಜರಿ ಆಗಲಿದೆ ಈಗಾಗಲೇ ದೆಹಲಿ ನಾಯಕರು ಸಚಿವರ ಕಾರ್ಯವೈಖರಿ ಬಗ್ಗೆ ಮಾರ್ಕ್ಸ್ ಕಾರ್ಡ್ ರೆಡಿ ಮಾಡಿದ್ದಾರೆ ಸಂಪುಟ ಪುನರ್ರಚನೆ ಆಗುತ್ತಾ ವಿಸ್ತರಣೆ ಆಗುತ್ತಾ ಅನ್ನೋದರ ಬಗ್ಗೆನೂ ಚರ್ಚೆ ಆಗ್ತಿದೆ ಆ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಾವು ಕೂಡ ಬಿತ್ತರಿಸಿದ್ವಿ ಸಂಪುಟ ಸರ್ಜರಿ ವೇಳೆ ಅಸಮಾಧಾನ ಸ್ಫೋಟವಾಗುತ್ತೆ ಅಂತಾನೆ ಇವತ್ತು ಮಂತ್ರಿಗಿರಿಗಾಗಿ ಕಸರತ್ತು ಮಾಡುತ್ತಿದ್ದವರ ಪೈಕಿ 24 ಶಾಸಕರಿಗೆ ನಿಗಮ ಹಂಚಿಕೆ ಮಾಡಿದ್ರು ಆದರೆ ಮಂತ್ರಿಗಿರಿ ಕನಸು ಕಾಣುತ್ತಿದ್ದ ಶಾಸಕರು ಬಹಿರಂಗವಾಗಿ ಸಿಟ್ಟಾದ್ರು ಇದರಲ್ಲಿ ಪ್ರಮುಖರು ಅಂದ್ರೆ ತಿಪ್ಪಾರೆಡ್ಡಿ ಪ್ರೀತಂ ಗೌಡ ಮನವಳ್ಳಿ ಶಿವನಗೌಡ ನಾಯಕ್ ಇದು ನನಗಾದ ಅವಮಾನ ಹಿರಿಯ ರಾಜಕಾರಣಿಗಳಲ್ಲಿ ಹೆಚ್ಚು ಬಾರಿ ಗೆದ್ದಿರತಕ್ಕಂತ ನಾನು ಒಬ್ಬ ರಾಜ್ಯದಲ್ಲಿ ಮಂತ್ರಿಗೋ ಸ್ಥಾನಕ್ಕೋಸ್ಕರ ಸಾಕಷ್ಟು ಸರಿ ಬೇಡಿಕೆ ಇಟ್ಟಿದ್ದೆ ಒಂದು ಬೋರ್ಡ್ ಅನೌನ್ಸ್ ಮಾಡಿದ್ದಾರೆ ಅಂತ ಮಾಧ್ಯಮಗಳು ಹೇಳ್ತಾ ಇದ್ದಾರೆ ಇದು ನಿಜವಾಗ್ಲೂ ಕೂಡ ನನ್ನ ಸಂತೋಷ ಪಡತಕ್ಕಂತ ವಿಚಾರಲ್ಲ ಇದು ನಿಜವಾಗ್ಲೂ ನನಗೆ ಇದು ಒಂದತರ ಇನ್ಸಲ್ಟ್ ಇದು ಒಂದತರ ಅವಮಾನ ಮಾಡಿದಾಗೆ ಅಂತ ನಾನು ಹೇಳೋದಕ್ಕೆ ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಮ್ಯಾರಥಾನ್ ಗೆ ಬಂದವರು 100 ಮೀಟರ್ ಓಡಲ್ಲ ಯಾವುದೇ ಈಗ ಅರ್ಜೆಂಟ್ ಆಗಿ ಏನೋ ಬರಬೇಕು ನಾನು ಏನಿಲ್ಲ ನನಗೆ ಇನ್ನು ವಯಸ್ಸು 38 ಆಗಿ 39 40 45 ವರ್ಷ ರಾಜಕಾರಣದಲ್ಲಿ ಇರ್ತೀನಿ ನಾನು ಇಲ್ಲಿ ಮ್ಯಾರಥಾನ್ ರೇಸ್ ಓಡಕ್ಕೆ ಬಂದಿರೋದು 100 ಮೀಟರ್ ರನ್ನಿಂಗ್ ರೇಸ್ ಓಡಕ್ಕೆ ಬಂದಿಲ್ಲ ನನಗೆ ಸನ್ಮಾನ್ಯ ಯಡಿಯೂರಪ್ಪನ ಅವರ ಮೇಲೆ ಭಾರತೀಯ ಜನತಾ ಪಾರ್ಟಿಯ ಮೇಲೆ ಸಂಪೂರ್ಣವಾದ ವಿಶ್ವಾಸ ಇದೆ ಎಲ್ಲರನ್ನ ಸೂಕ್ತ ಸಮಯದಲ್ಲಿ ಸೂಕ್ತವಾಗಿ ಬಳಸಿಕೊಳ್ಳುತ್ತಾರೆ ಅಂತ ಹೇಳಿ ಹೇಳಿ ಅವರೇ ಸಾಯಿಲಿ ಬಿಡಿ ನನಗೆ ಬೇಕಿಲ್ಲ ಹಾಗಿದ್ರೆ ನಿಗಮ ಮಂಡಳಿಗೆ ನೇಮಕ ಆದವರಲ್ಲಿ ಯಾರ್ಯಾರಿಗೆ ಅಸಮಾಧಾನ ಇದೆ ಅಂತ ನೋಡೋಣ ಶಾಸಕ ಜಿಹೆಚ್ ತಿಪ್ಪಾರೆಡ್ಡಿ ಕೇಳಿದ್ದು ಸಚಿವ ಸ್ಥಾನ ಕೊಟ್ಟಿದ್ದು ಹಿಂದುಳಿದ ವರ್ಗಗಳ ನಿಗಮ ನೆಹರು ಓಲೈಕರ್ ಕೇಳಿದ್ದು ಸಚಿವ ಸ್ಥಾನ ಕೊಟ್ಟಿದ್ದು ಚರ್ಮ ಕೈಗಾರಿಕಾ ನಿಗಮ ಶಿವನಗೌಡ ನಾಯಕ್ ಕೇಳಿದ್ದು ಸಚಿವ ಸ್ಥಾನ ಕೊಟ್ಟಿದ್ದು ರಸ್ತೆ ಅಭಿವೃದ್ಧಿ ನಿಗಮ ಅರಗ ಜ್ಞಾನೇಂದ್ರ ಕೇಳಿದ್ದು ಸಚಿವ ಸ್ಥಾನ ಕೊಟ್ಟಿದ್ದು ಗೃಹ ಮಂಡಳಿ ರಾಜುಗೌಡ ಕೇಳಿದ್ದು ಸಚಿವ ಸ್ಥಾನ ಕೊಟ್ಟಿದ್ದು ಒಳಚರಂಡಿ ಮಂಡಳಿ ಎಂಪಿ ಕುಮಾರಸ್ವಾಮಿ ಕೇಳಿದ್ದು ಸಚಿವ ಸ್ಥಾನ ಕೊಟ್ಟಿದ್ದು ಮಾರುಕಟ್ಟೆ ಕನ್ಸಲ್ಟೆಂಟ್ ಪರಣ್ಣ ಮನವಳ್ಳಿ ಕೇಳಿದ್ದು ಸಚಿವ ಸ್ಥಾನ ಕೊಟ್ಟಿದ್ದು ರಾಜ್ಯ ಹಣಕಾಸು ಸಂಸ್ಥೆ ಪ್ರೀತಂ ಗೌಡ ಕೇಳಿದ್ದು ಸಚಿವ ಸ್ಥಾನ ಕೊಟ್ಟಿದ್ದು ಜಂಗಲ್ ಲಾಡ್ಜಸ್ ಅಂಡ್ ರೆಸಾರ್ಟ್ಸ್ ಹೀಗೆ ಇಷ್ಟು ಶಾಸಕರು ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ದಾರೆ ಯಾವಾಗ ಬಿಜೆಪಿ ಘಟಾನುಘಟಿಗಳು ಸಿಟ್ಟಿಗೆದ್ರು ಆಗ ಸಿಎಂ ಯಡೂರಪ್ಪ ಎಚ್ಚೆತ್ತುಕೊಂಡ್ರು ಆಗ ಸಿಟ್ಟು ಹೊರಹಾಕಿದ ನಾಲ್ವರ ಹೆಸರನ್ನ ವಾಪಸ್ ನಿಗಮ ನೇಮಕದ ಪಟ್ಟಿಯಿಂದ ಕೈಬಿಟ್ಟಿದ್ದಾರೆ ಚಿತ್ರದುರ್ಗ ಶಾಸಕ ಜೆಎಚ್ ತಿಪ್ಪಾರೆಡ್ಡಿ ಹೆಸರನ್ನ ಸರ್ಕಾರ ಕೈಬಿಟ್ಟಿದೆ ಉಡುಪಿ ಜಿಲ್ಲೆಯ ಕಾಪು ಕ್ಷೇತ್ರ ಶಾಸಕ ಲಾಲಾಜಿ ಆರ್ ಮೆಂಡನ್ ಹೆಸರನ್ನ ಪಟ್ಟಿಯಿಂದ ವಾಪಸ್ ಪಡೆದಿದ್ದಾರೆ ಇನ್ನು ಕನಕಗಿರಿ ಶಾಸಕ ಬಸವರಾಜ ದಡೆಸುಗುರು ಗಂಗಾವತಿ ಕ್ಷೇತ್ರದ ಶಾಸಕ ಪರಣ್ಣ ಮುನವಳ್ಳಿ ಅವರ ಹೆಸರನ್ನ ಸರ್ಕಾರ ವಾಪಸ್ ಪಡೆದಿದೆ ಯಡೂರಪ್ಪ ಸರ್ಕಾರ ಒಂದು ವರ್ಷದ ಖುಷಿಯಲ್ಲಿ ಇವತ್ತು ಸವಾಲುಗಳ ವರ್ಷ ಪರಿಹಾರದ ಸ್ಪರ್ಶ ಕಾರ್ಯಕ್ರಮ ನಡೆಸಿದ್ರು ಈಗ ಈ ಸವಾಲಿಗೆ ಹೇಗೆ ಪರಿಹಾರದ ಸ್ಪರ್ಶ ಕೊಡುತ್ತಾರೆ ಅನ್ನೋದೇ ಈಗಿರುವ ಕುತೂಹಲ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ